ನಮಸ್ಕಾರ ವೀಕ್ಷಕರೇ, ಕಿತ್ತೂರು ಕ್ರಾಂತಿ ಟಿವಿಗೆ ಸ್ವಾಗತ. ಕಿತ್ತೂರು ಕ್ಷೇತ್ರದ ಕಾಂಗ್ರೆಸ್ನ ಮಾಜಿ ಶಾಸಕರಾದ ಶ್ರೀ ಡಿ ಬಿ ಇನಾಮದಾರ್ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಶೀಘ್ರದಲ್ಲಿ ಕಿತ್ತೂರಿನ ಜನರು ಮತ್ತು ಕಾರ್ಯಕರ್ತರಲ್ಲಿ ಇರುವಂತಹ ಗೊಂದಲ ನಿವಾರಣೆ ಮಾಡಲಾಗುವುದು ಎಂದು ಶ್ರೀ ವಿಕ್ರಮ್ ಇನಾಮದಾರ್ ಮತ್ತು ಲಕ್ಷ್ಮೀ ವಿಕ್ರಮ್ ಇನಾಮದಾರ್ ಅವರು ಹೇಳಿದ್ದಾರೆ. ಕಿತ್ತೂರು ಕ್ಷೇತ್ರದಲ್ಲಿ ಇನಾಮದಾರ್ ಕುಟುಂಬದವರಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಕಾಂಗ್ರೆಸ್ನ ಟಿಕೆಟ್ ನೀಡಬಾರದು. ಏಕೆಂದರೆ ಕಿತ್ತೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸುವುದರಲ್ಲಿ ಇನಾಮದಾರ್ ಮನೆತನದ ಪಾತ್ರ ದೊಡ್ಡದಿದೆ. ಹೀಗಾಗಿ ಕಿತ್ತೂರು ಕ್ಷೇತ್ರದಲ್ಲಿ ಇನಾಮದಾರ್ ಕುಟುಂಬದವರಿಗೆ ಟಿಕೆಟ್ ಘೋಷಣೆ ಮಾಡಬೇಕು ಎಂದು ಕಿತ್ತೂರಿನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಡಿ ಬಿ ಇನಾಮದಾರ್ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ಇವತ್ತಿನ ದಿನ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ವರದಿಗಾರರು ರುದ್ರಪ್ಪ, ಹುಬ್ಬಳ್ಳಿ. H3N2 ಎರಡು ವೈರಸ್ ಆಗೋದ್ರಿಂದ ಲಂಗ್ಗೆ ಎಫೆಕ್ಟ್ ಆಗೈತಿ. ಆಮೇಲೆ ಅದಾದ ನಂತರ ನಿಮೋನಿಯಾ ಆಯಿತು. ನಿಮೋನಿಯಾ ಆಗಿ ಅದು ಕೀಲದಾಗ ಸುಮಾರು 3-4 ವಾರ ಬೇಕಂತ. ಸೊ ಆ ನಿಟ್ಟಿನಲ್ಲಿ ಡಾಕ್ಟರ್ ಏನು ಹೇಳಿದ್ರು, ಅವ್ರಿಗೆ ಸ್ವಲ್ಪ ಸ್ಯಾಚುರೇಷನ್ ಡ್ರಾಪ್ ಆಗ್ತಾಬೋದು, ಅದಕ್ಕೆ ಲಂಗ್ಸ್ಗೆ ಸ್ವಲ್ಪ ಟೈಮ್ ಕೊಡಬೇಕು. ಟೈಮ್ ಕೊಟ್ಟು ಅದಕ್ಕೊಂದು ಬೇರೆ ಲೈನ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅಂತ ಮಾಡಿ ಲಗ್ನ ಮಾಡಿಸ್ತಾರೆ. ಸ್ವಲ್ಪ ಈಗ ಇಂಪ್ರೂವ್ಮೆಂಟ್ ಕಾಣ್ ಬರ್ತಾ ಇದೆ. ಭಾಳಷ್ಟು ಅಭಿಮಾನಿಗಳು ಕಾರ್ಯಕರ್ತರು ಭಾಳಷ್ಟು ಗೊಂದಲದಾಗದಾರ, ಭಾಳ ಹೆದರಿದ್ದಾರೆ ಸರ್ ಏನಂತಂದ್ರೆ ಜನರಿಗೆ ಏನಾಗ್ತೋ ಏನು ಹಾಗೆ ಅಂತೇಳಿ. ಅದಕ್ಕೆ ಅವ್ರ ಅಭಿಮಾನಿಗಳಿಗೆ ತಾವು ಏನು ಹೇಳ್ಬೋದು ಸ್ವಲ್ಪ ಅಂದರೆ ಏನು ಎಲ್ಲರೂ ಕೂಡಿಸಿ ಅವ್ರು ರಗಡ ಪ್ರಯತ್ನ ಮಾಡ್ಯಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕುಡ್ಕೊಂಡು ಜನರ ಮನೆಯಲ್ಲಿನ ಈ ಅವಕಾಶ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಇವತ್ತು ಎಲ್ಲರೂ ಕೂಡಿದ್ದಾರೆ. ಭಾಳ ನನ್ನ ಸಹೋದರರು ಚೆನ್ನಾಗಿ ಹೇಳಿದರು, ಭಾಳ ದುಃಖಭರಿತವಾಗಿ ಹೇಳಿಕೊಂಡ್ರು. ಹೆಂಗಂತಂದ್ರೆ ಪ್ರತಿ ನಮ್ಮ ಹಳ್ಳಿಯಲ್ಲಿ ಇರುವಂಥ ವ್ಯವಸ್ಥೆಯನ್ನು ಕಾರ್ಯಕರ್ತರು ನಾವೇ ಮಾಡ್ಕೋತೀವಿ, ನೀವು ಬರೀ ಜೊತೆಯಾಗಿದ್ದರೆ ಸಾಕು ಅನ್ನುವಂಥದ್ದು. ಇದಕ್ಕೆ ಅರ್ಥವಾದಂಥ ಮಾತದ ಇದು. ಯಾಕಂದರೆ ಇಲ್ಲಿ ಯಾರೂ ಜನರ ದುಡ್ಡು ತಗೊಂಡು ಇಲೆಕ್ಷನ್ ಮಾಡಬೇಕು ಅನ್ನುವಂಥವ್ರು ಯಾರು ಬಂದಿಲ್ಲ. ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು ನಾವು ದುಡಿತೀವಿ ಜನರ ಮನೆಯಲ್ಲಿ ಒಂದು